ಇಲ್ಲಿ ನೂತನ ಆಯೋಗ ಆಗಿದೆ. ವೇತನ ಆಯೋಗ ವರದಿ ಕೊಟ್ಟಾಗ ಅದರ ಜಾರಿ ಕೊಟ್ಟಾಗ ನಮ್ಮ ಸರ್ಕಾರ ಅಧಿಕಾರದಲ್ಲಿ ಇತ್ತು. ನಮ್ಮ ಸರ್ಕಾರ ಐದನೇ ಆಯೋಗದ ವರದಿ ಜಾರಿ ಬಂದಾಗೂ ಕೂಡ ಜಯೇಶ್ ಪಟೇಲ್ ಮುಖ್ಯಮಂತ್ರಿ ಆಗಿದ್ರು. ಡೆಪ್ಟಿ ಚೀಫ್ ಮಿನಿಸ್ಟರ್ ಆಗಿದೆ ಆಗಲೂ ಕೂಡ ಸಿಪ್ಪೆ ಇವರು ಸಿಪ್ಪೇಗೌಡ ಅಲ್ಲ ಅಧ್ಯಕ್ಷ. ಆಗಲೂ ದೊಡ್ಡ ಅಪಪ್ರಚಾರ ಮಾಡಿದ್ರು ನನ್ನ ಮೇಲೆ. ಸಿದ್ದರಾಮಯ್ಯ ವಿರುದ್ಧ ಇದ್ದಾನೆ, ನಾನು ವಿರುದ್ಧ ಇದ್ದಿದ್ರೆ ಆರನೇ ವೇತನ ಆಯೋಗವನ್ನ ಯಾಕೆ ಜಾರಿ ಮಾಡ್ತಾ ಇದ್ದೆ? ಎಷ್ಟು ದಿನ ಅಂತ ಬಿಡ್ತಾರೆ? ಮಂಜೇಗೌಡ ಇದ್ರುವಾಗ ಅಧ್ಯಕ್ಷರಾಗಿ ಮಂಜೇಗೌಡ ಇದೇ ಅರಮನೆ ಮೈದಾನದಲ್ಲಿ ಸಭೆ ನಡೀತು. ನಾನು ಬಂದಿದ್ದೆ, ನಾನು ಬಂದಿದ್ದೆ, ಆದ್ರೆ ಇಷ್ಟು ಜನ ಸೇರಿರಲಿಲ್ಲ. ಆಗ ಅದಕ್ಕೋಸ್ಕರ ಷಡಾಕ್ಷರಿ ಮತ್ತು ಇತರ ಎಲ್ಲ ಪದಾಧಿಕಾರಿಗಳಿಗೆ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತಾ ಇದ್ದೀನಿ. ಸರ್ಕಾರಿ ನೌಕರರು ಒಟ್ಟಾಗಿರ್ಬೇಕು. ನಿಮಗೆ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸತಕ್ಕಂಥ ಕೆಲಸವನ್ನು ಮಾಡಬೇಕು. ನಾನು ಸರ್ಕಾರಿ ನೌಕರರ ಆರನೇ ವೇತನ ಆಯೋಗ ಅದಕ್ಕೆ 30% ಬೇಸಿಕ್ ಪೇ 30% ಮಾಡಿ 10,500 ಕೋಟಿ ರೂಪಾಯಿಗಳನ್ನ ಹೆಚ್ಚುವರಿಯಾಗಿ ಮಾಡತಕ್ಕಂಥದ್ದನ್ನ ಮಾಡಿದೆ. ಲೆಕ್ಕಾಚಾರ ತಪ್ತಾ ಇದೆ. ಈಗ ಏಳನೇ ಆತರ ವೇತನ ಆಯೋಗದಲ್ಲಿ ನೀವು 40% ಇಲ್ಲದ 50% ಹೇಳಿದಂತೆ. ಈಗ ಇಂಟ್ರೀಮ್ ರಿಪೋರ್ಟ್ ಇಂಟ್ರೀಮ್ ತೀರ್ಮಾನ ನಿಮಗೆ 17% ಕೊಡೋದು ಅಂತ ತೀರ್ಮಾನ. ಹಿಂದಿನ ಸರ್ಕಾರದಲ್ಲಿ 17% ತೀರ್ಮಾನ. ಇದಕ್ಕೆ ನಾನು ಸುಧಾಕರ್ ರಾವ್ 7ನೇ ವೇತನ ಆಯೋಗದ ಅಧ್ಯಕ್ಷ, ನೂತನ ಆಯೋಗದ ಅಧ್ಯಕ್ಷ, ಅವರು ನಮಗೆ ಇನ್ನು ಸ್ವಲ್ಪ ಟೈಮ್ ಬೇಕು ಅಂತ ಕೇಳಿದ್ರು. ಒಂದೂವರೆ ವರ್ಷ ಆಯ್ತಲ್ಲ ಗುರು. March 15 ಟೈಮ್ ಕೊಟ್ಟಿದ್ದೀವಿ. ನಾನು ಕೆಲವು ದಿನಗಳ ಹಿಂದೆ ಮಾತಾಡಿದೆ ಅವರು ಸುಧಾಕರ್ ರಾವ್, ಆಗಷ್ಟು ಜಾಗ್ರತೆ ಕೊಡ್ತೀನಿ ಅಂತ ಹೇಳಿದ್ದೀನಿ. ನೀವು ಆದಷ್ಟು ಜಾಗ್ರತೆ, ಯಾಕಂದ್ರೆ ಕೋಡ್ ಆಫ್ ಕಾಂಡಕ್ಟ್ ಬರೋ ಸಾಧ್ಯತೆ ಇದೆ. ಕೊಟ್ರಿ ಅಂತ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದೆ. ಆದಷ್ಟು ಜಾಗ್ರತೆ ಕೊಡ್ತೀವಿ ಅಂತ ಹೇಳ್ಬಿಟ್ಟು ಹೋಗಿದೆ.
ರಿಸರ್ಚ್ ಮಾಡ್ತಾವ್ರ ಮಾಡಿ ಕೇಳ್ರಿ ನಾವು ಮಾಡಕ್ಕಾಗ್ತಿದ್ರು.